ಈ ಆಪಾದನೆಗಳು ಈ ಕಟ್ ಪೇಸ್ಟ್ಗಳು ಈ ಜಾತಿ ಈ ಭಾಷೆ ಇದು ಮತದಾರರ ಮುಂದೆ ಹೋಗುತ್ತೆ ನಮ್ಮ ಟಿ ವಿಯಲ್ಲೂ ಬಂದಿದೆ ಮುನಿರತ್ನವರು ಈ ರೀತಿ ಅಂದ್ರಂತೆ ಅಂತ ಈಗ ನೀವು ಹೇಳ್ತೀರಿ ಅದು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಮ ನಿಮ್ಮ ಮತದಾರರು ಅದನ್ನು ಯಾವ ರೀತಿ ತಗೊಬೋದು ಆರ್ ಆರ್ ನಗರದ ಜನತೆ ಭಾಳ ಬುದ್ಧಿವಂತರು ಯಾರಾದರೂ ಒಳ್ಳೆಯವ್ರಿಂಥದ್ದೇನಾದರೂ ಆರೋಪ ಮಾಡಿದರೆ ಅದನ್ನು ಯೋಚನೆ ಮಾಡ್ತಾರೆ ಈ ಡಿ ಕೆ ಸುರೇಶ್ ಅಂತವ್ರು ಆರೋಪ ಮಾಡಿದ್ರೆ ಜನರಿಗೆ ಗೊತ್ತು ಇವರು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಮುನಿರತ್ನನಿಂದ ಆರ್ ಆರ್ ನಗರ ಕಿತ್ಕೊಂಡು ಇನ್ನೊಬ್ಬರು ಕೊಡಬೇಕು ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು ಇದ್ರಲ್ಲಿ ಸತ್ಯ ಇಲ್ಲ ಅಂತ ಜನರಿಗೂ ಗೊತ್ತು ಆಮೇಲೆ ಜನರ ಮುಂದೆ ನಾನು ಹೋಗ್ತೀನಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ ನಾನು ನನ್ನ ಕ್ಷೇತ್ರದ ಜನರ ಜೊತೆ ಇದ್ದೀನಿ ಉದಾಹರಣೆಗೆ ಕೋವಿಡ್ಡು ನಾನು ಕಷ್ಟದಲ್ಲಿರುವಾಗ ನಾನು ಅಧಿಕಾರದಲ್ಲಿ ಇಲ್ಲದೇ ಇರುವಾಗಲೂ ಸಹ ಆ ಕ್ಷೇತ್ರದ ಜನರ ಋಣದಲ್ಲಿ ನಾನು ಇದ್ದೀನಿ ಅಂತೇಳಿ ನಾನು ಸೇವೆ ಮಾಡಿದ್ದೀನಿ ಇವ್ರು ಮಾಡ್ಬೋದಾಯ್ತಲ್ಲ ಯಾರಿಗಾದ್ರೂ ಒಂದು ಮೆಡಿಕಲ್ ಫಂಡ್ ಕೊಟ್ಟಿದ್ದಾರಾ ಯಾವ್ದಾದ್ರು ಒಂದು ಕೆಲಸ ಮಾಡಿಕೊಟ್ಟಿದ್ದಾರಾ ಏನು ಇವರು ಕೊಡುಗೆ ಆರ್ ಆರ್ ನಗರದಲ್ಲಿ ಒಂದು ಕೆಲಸ ನಾನು ಮಾಡಿದ್ದೀನಿ ಇದು ನಂದು ನನ್ನ ಲೋಕಸಭಾ ಸದಸ್ಯರ ಫಂಡಿಂದ ಮಾಡಿದ್ದೀನಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮಾಡಿದ್ದೀನಿ ನಾನು ಎಂ ಪಿ ಆಗಿ ತೋರಿಸ್ಲಿ ಬ್ರಿಡ್ಜಸ್ ನಾನು ಮಾಡಿರೋದು ಫ್ಲೈಓವರ್ ನಾನು ಮಾಡ್ತಾ ಇರೋದು ವೈಟ್ ಟ್ಯಾಪಿಂಗ್ ನಾನು ಮಾಡ್ತಾ ಇರೋದು ಸ್ಕೂಲ್ಸ್ ನಾನು ಮಾಡ್ತಾ ಇರೋದು ಕಾಲೇಜಸ್ ನಾನು ಮಾಡ್ತಾ ಇರೋದು ಹಾಸ್ಪಿಟಲ್ಸ್ ನಾನು ಮಾಡ್ತಾ ಇರೋದು ಪ್ಲೇ ಗ್ರೌಂಡ್ಸ್ ನಾನು ಮಾಡ್ತಾ ಇರೋದು ಪಾರ್ಕ್ಸ್ ನಾನು ಇರೋದು ಪಬ್ಲಿಕ್ ಸರ್ವಿಸ್ ನೋಡ್ತಾ ಇರೋದು ನಾನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮುನಿರತ್ನ ಶ್ರಮ ಇದೆ ಇವ್ರದ್ದೇನಿದೆ ಏನಿದೆ ಯಾರಿಗೂ ನಾನು ತೊಂದರೆ ಕೊಡ್ತಾಯಿಲ್ಲ ಕ್ಲಬ್ಗೆ ಪರ್ಮಿಷನ್ ಕೊಡ್ತಾಯಿಲ್ಲ ಇವರು ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಆರ್ ಆರ್ ನಗರದಲ್ಲಿ ಅದೆಷ್ಟು ಕ್ಲಬ್ಗಳು ಓಪನ್ ಆಗ್ತಾ ಇತ್ತು ಅದೆಷ್ಟು ಪಬ್ಗಳು ಓಪನ್ ಆಗ್ತಾ ಇತ್ತು ಅದು ಏನೇನು ದಂಧೆಗಳು ನಡೀತಾ ಇತ್ತೋ ಗೊತ್ತಿಲ್ಲ ಮುನಿರತ್ನ ಇವತ್ತಿಗೂ ಇಂಥದಕ್ಕೆ ಅವಕಾಶ ಕೊಡೋಲ್ಲ ಜನರು ನೆಮ್ಮದಿಯಾಗಿದ್ದಾರೆ ಭಾಳ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಎಲ್ಲರೂ ನೆಮ್ಮದಿಯಾಗಿ ಮನೆ ಕಟ್ಕೊಳ್ತಾ ಇದ್ದಾರೆ ನೆಮ್ಮದಿಯಾಗಿ ವಾಸ ಮಾಡ್ತಾಯಿದ್ದಾರೆ ಏನನ್ನ ಇವರು ಕೈಗೆ ಸಿಕ್ಕಿದ್ರೆ ಬೆಳಗ್ಗೆದ್ರೆ ಪರ್ಮಿಷನ್ನು ಪ್ರತಿಯೊಂದಕ್ಕೂ ಪರ್ಮಿಷನ್ ಒಬ್ರಲ್ಲ ಪರ್ಮಿಷನ್ನು ಆರು ಜನದತ್ರ ಪರ್ಮಿಷನ್ಗೆ ಹೋಗ್ಬೇಕು ಇದು ನೆಕ್ಸ್ಟು ಜನರಿಗೆ ಗೊತ್ತಿದೆ ಮುನಿರತ್ನ ನಮಗೆ ತೊಂದರೆ ಕೊಡ್ತಾಯಿಲ್ಲ ಮುನಿರತ್ನ ಕೆಲಸ ಮಾಡ್ತಾಯಿದ್ದಾನೆ ಮುನಿರತ್ನ ಒಬ್ಬ ಕೆಲಸಗಾರ ಇಡೀ ಕ್ಷೇತ್ರದಲ್ಲಿ ನಾನು ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಜನರ ಜೊತೆಯಲ್ಲಿ ಇರೋವನ್ನ ನಾನು ಇವರು ಜಾತಿಗಳ ಅಡ್ಡ ತರ್ತಾ ಇರೋದು ಭಾಗ ಮಾಡ್ತಾ ಇರೋದು ನನಗೆ ಇವರು ಓಟ್ ಬೇಕು ನನಗೆ ಇವರು ಓಟ್ ಬೇಡ ಇಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾಗ ಅವರ ದೂರದೃಷ್ಟಿ ಎಂಥ ಮಹಾನ್ ನಾಯಕ ಅದಕ್ಕೆ ಅವ್ರ ನಾಡಪ್ರಭು ಆಗಿತ್ತು ಅವರು ಆಲೋಚನೆ ಮಾಡತಕ್ಕಂಥದ್ದು ಒಂದು ಒನ್ ಪರ್ಸೆಂಟ್ ಆಗೋಲ್ಲ ಇವ್ರ ಕೈಯ್ಯಲ್ಲಿ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಇವರು ಟ್ರೈ ಮಾಡಿದ್ರೆ ಸಾಕು ಎಂಥ ಮಹನೀಯರು ಎಂತೆಂಥ ಪೇಟೆಗಳು ಮಾಡಿದ್ರು ಅವ್ರವ್ರ ಕುಲುಕಸುಬು ತಕ್ಕಂತೆ ಪೇಟೆಗಳು ಮಾಡಿದ್ರು ಅವ್ರಿಗೆ ಇದ್ದಂಥ ಆಲೋಚನೆ ಅಂಥದ್ದು ಈ ಬೆಂಗಳೂರು ನಗರದಲ್ಲಿ ಎಲ್ಲರೂ ಬದುಕಬೇಕು